ಮೈಸೂರು ಈಗಾಗಲೇ ರೆಡ್ ಝೋನ್ ನಲ್ಲಿದೆ. ರೆಡ್ ಝೋನ್ ಮೇ 3ರವರೆಗೂ ಮುಂದುವರಿಸುವಂತೆ ಕೆಲವರು ಅಭಿಪ್ರಾಯ ಕೇಳಿಬರುತ್ತಿದೆ. ಇಂದು ಅಧಿಕಾರಿಗಳ ಸಭೆ ಬಳಿಕ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು ನಾಳೆ ಸಂಪುಟ ಸಭೆ ನಡೆಯಲಿದ್ದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ರೆಡ್ ಝೋನ್ ಅಂತ ಆದ್ಮೇಲೆ ಈಗ ಲಾಸ್ಟ್ ವಿಡಿಯೋ ಕಾನ್ಫರೆನ್ಸ್ ಇತ್ತು ಜಿಲ್ಲಾಧಿಕಾರಿಗಳ ಇದರಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಶೋಕ್ ಸಾಹೇಬ್ರು ಇಲ್ಲ ಇದನ್ನ ಓಪನ್ ಮಾಡಬೇಕು ಅಂತಕಂತದ್ದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು ಓಪನ್ ಮಾಡಬೇಕು ಮತ್ತೆ ಬೇರೆ ಬೇರೆ ಏನು ಸೆಂಟ್ರಲ್ ಗವರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನ ಓಪನ್ ಮಾಡಬೇಕು ಅಂತ ಹೇಳಿ ಆದರೆ ನಾವು 3ನೇ ತಾರೀಕು ಗಂಟನೂ ಅದು ಯಾವುದನ್ನು ಕೂಡ ಡಿಸಿಷನ್ ತೆಗೆದುಕೊಳ್ಳಬಾರ್ದು ಯಾಕಂದ್ರೆ ಮೈಸೂರು ವಿಚಾರದಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಗ್ರಿಕಲ್ಚರ್ ಹೊರತುಪಡಿಸಿದ್ರೆ ಎಸೆನ್ಷಿಯಲ್ ಹೊರತುಪಡಿಸಿದ್ರೆ ಯಾವುದನ್ನು 3ನೇ ತಾರೀಕು ಗಂಟ ನಾವು ರೆಡ್ ಝೋನ್ ಅಂತ ಆದ್ಮೇಲೆ ಈಗ ಲಾಸ್ಟ್ ವಿಡಿಯೋ ಕಾನ್ಫರೆನ್ಸ್ ಇತ್ತು ಜಿಲ್ಲಾಧಿಕಾರಿಗಳ ಇದರಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಶೋಕ್ ಸಾಹೇಬ್ರು ಇಲ್ಲ ಇದನ್ನು ಓಪನ್ ಮಾಡಬೇಕು ಅಂತಕ್ಕಂಥದ್ದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು ಓಪನ್ ಮಾಡಬೇಕು ಮತ್ತು ಬೇರೆ ಬೇರೆ ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡಬೇಕು ಅಂತೇಳಿ ಆದರೆ ನಾವು 3ನೇ ತಾರೀಕು ಗಂಟನೂ ಅದು ಯಾವುದನ್ನು ಕೂಡ ಡಿಸಿಷನ್ ತೆಗೆದುಕೊಳ್ಬಾರ್ದು ಯಾಕಂದ್ರೆ ಮೈಸೂರು ವಿಚಾರದಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಗ್ರಿಕಲ್ಚರ್ ಹೊರತುಪಡಿಸಿದ್ರೆ ಎಸೆನ್ಷಿಯಲ್ ಹೊರತುಪಡಿಸಿದ್ರೆ ಯಾವುದನ್ನು 3ನೇ ತಾರೀಕು ಗಂಟ ನಾವು ಡಿಸಿಷನ್ ತೆಗೆದುಕೊಳ್ಬಾರ್ದು ಅಂತಕ್ಕಂಥದ್ದು ಒಂದು. ಈಗ ನಾಳೆ ಕ್ಯಾಬಿನೆಟ್ ಇದೆ, ಇದಕ್ಕೋಸ್ಕರನೇ ಯಾವ್ಯಾವ ಜಿಲ್ಲೆ ಫ್ರೀ ಮಾಡಬೇಕು, ಯಾವುದು ರೆಡ್ ಝೋನ್ ಇರ್ತದೆ ಅದು ಏನು ಮಾಡಬೇಕು, ಯಾವುದಾದನ್ನು ಫ್ರೀ ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. We'll be right back.